8ನೇ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡ ನಿವೃತ್ತ ಶಿಕ್ಷಕ ಹಿರಿಯ ಸಾಹಿತಿ ಹಾಗೂ ಪತ್ರಕರ್ತ ಸಿಹೆಚ್ ನಾರಿನಾಳ್ ಅವರನ್ನ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ಪದಾಧಿಕಾರಿಗಳು ಗುರುವಾರದಂದು ಆತ್ಮೀಯವಾಗಿ ಅವರ ನಿವಾಸಕ್ಕೆ ತೆರಳಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಯಂಕಪ್ಪ ತಳ್ವಾರ್ ಎಜೆ ರಂಗನಾಥ್ ವೆಂಕಟೇಶ್ ಉಪ್ಪಾರ್ ಇತರರು ಉಪಸ್ಥಿತರಿದ್ದರು ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವಾ ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಹರನು ಬಳಿರೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿ ಹರನು ಬಳಿರೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀ ಸುರಿಸು ಒಟ್ಟಿಗೆ ಬಾಡುವ ಕಿರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿ ಅಧ್ಯಕ್ಷರನ್ನ ಹಾಗೆ ಆಯ್ಕೆ ಮಾಡಿದಂಥ ಎಲ್ಲ ಸಹೃದ ಮಿತ್ರರಿಗೂ ವಿದ್ಯಾರ್ಥಿ ಬಂಧುಗಳಿಗೂ ಸರ್ವರಿಗೂ ಶುಭಾಶಯ ತನ್ನಿಮಿತ್ತ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದ ಖುಷಿಯಲ್ಲಿ ಸನ್ಮಾನಿಸಲು ಆಗಮಿಸಿರ್ತಕ್ಕಂಥ ಯುವಕ ಸಂಘದ ಎಲ್ಲ ನನ್ನ ಮಿತ್ರರು ಹಿಂದೆ ಕೆಲವು ವಿದ್ಯಾರ್ಥಿಗಳು ಸ್ನೇಹಿತರು ಎಲ್ಲ ಬಂದು ಇವತ್ತು ಗೌರವಿಸಿದ್ದಕ್ಕಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಗಂಗಾವತಿ ತಾಲೂಕಾ 6ನೇ ಸಾಹಿತ್ಯ ಸಮ್ಮೇಳನದ 8ನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸರ್ವಾನುಮತದಿಂದ ಆಯ್ಕೆ ಮಾಡಿದಂತ ನಮ್ಮ ಹಿರಿಯರು ಮಾರ್ಗದರ್ಶಕರು ಹಾಗೂ ನಿವೃತ್ತ ಶಿಕ್ಷಕರಾದಂತ ಸಿಎಚ್ ನಾರಾಯಣ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ವಿವೇಕಾನಂದ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಅವರಿಗೆ ಸಾಹಿತ್ಯ ಪರಿಷತ್ತಿನ ಸರ್ವ ಅಧ್ಯಕ್ಷರಾಗಿ ಆಯ್ಕೆ ಆದಂಥವರಿಗೆ ಆನರ್ ಮಾಡಲಿಕ್ಕೆ ಬಂದಿದ್ದೇವೆ. ಅವರಿಗೆ ಈ ಹಿಂದೆ ಅನೇಕ ಜರುಗಿದಂಥ ತಾಲೂಕಾ ಸಮ್ಮೇಳನಗಳಲ್ಲೇ ಆಯ್ಕೆ ಆಗಬೇಕಾಗಿತ್ತು. ಗೊಂದಲ ಮತ್ತು ಜಿಲ್ಲಾ ಸಮ್ಮೇಳನ ಸಹನೂ ಇವ್ರನ್ನ ಗುರುತಿಸಲಿಕ್ಕೆ ಎಲೆಮರೆ ಕಾಯಂತೆ ಕನ್ನಡ ತಾಯಿ ಭುವನೇಶ್ವರಿಯ ಸೇವೆ ಸಲ್ಲಿಸ್ತಕ್ಕಂಥ ಸಿ ಎಸ್ ನಾರಾಯಣ ಸರ್ ಅವರು ನಿವೃತ್ತಿ ಹೊಂದಿ ಈಗ ನಮ್ಮೆಲ್ಲರ ಜೊತೆಗೂ ವಿಶ್ರಾಂತ ಜೀವನ ಕಳೀತಾ ಇದ್ದಾರೆ. ಈ ಒಂದು ಗೌರವ ಸಲ್ಲಿಸೋಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಹಾಗೂ ಸರ್ವಾನುಮತದಿಂದ ಆಯ್ಕೆ ಮಾಡಿದಂಥ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಸಾಹಿತ್ಯ ಪರಿಷತ್ತಿನ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.